ಗೀತೆ ಜಯಂತಿ ಅಂಗವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಸಂಪೂರ್ಣ ಭಗವದ್ಗೀತೆ ಪಾರಾಯಣ ಮಹಾಯಜ್ಞ ಏರ್ಪಡಿಸಲಾಗಿದೆ. ಮೈಸೂರಿನ ಅವಧೂತ ದತ್ತ ಪೀಠಾಧಿಪತಿ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಸಂಪೂರ್ಣ ಭಗವದ್ಗೀತ ಪಾರಾಯಣ ಮಹಾಯಜ್ಞ ನಡೆಯಿತು. ಬಸವನಗುಡಿ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ನಡೆದ ಮಹಾಯಜ್ಞದಲ್ಲಿ ಕಂಠಸ್ಥ ಮಾಡಿರುವ 300 ಮಂದಿಯಿಂದ ಏಕಕಾಲದಲ್ಲಿ ಭಗವದ್ಗೀತೆ ಪಠಣ ನಡೆಯಿತು. ಸುಮಾರು 4 ಗಂಟೆಗಳ ಕಾಲ ಈ ಯಜ್ಞ ನಡೆಯಿತು. ಸಂಸದ ತೇಜಸ್ವಿ ಸೂರ್ಯ ಸೇರಿ ಹಲವು ಗಣ್ಯರು ಮಹಾಯಜ್ಞದಲ್ಲಿ ಭಾಗಿಯಾದರು. ಗಾರ್ಲೆಂಡ್ ಶ್ರೀ ದತ್ತ ವಿಜಯ ವಿದ್ಯಾವಾಚಸ್ಪತಿ ಡಾಕ್ಟರ್ ಅರಳ್ಮಲ್ಗೆ ಪಾರ್ಸಾರ್ಥಿ ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಆನ್ ದಿ ಯಂಗ್ ಅಂಡ್ ಡೈನಮಿಕ್ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಫ್ರಮ್ ದಿ ಸೌತ್ ಆಫ್ ಬ್ಯಾಂಗ್ಲೋರ್ ತೇಜಸ್ವಿ ಸೂರ್ಯ, ವಿ ಆನರ್ ಟು ಹ್ಯಾವ್ ಯು ಹಿಯರ್ ತೇಜಸ್ವಿ. ಸುಧೀನ ದಾಸರು ಹೇಳುವಾಗೆ ಸುಧೀನ ಸುಗಳಿಗೆ ಕಾರಣ ವಾರ ಅಂತ ಹೇಳ್ತಾರೆ. ಹಾಗೆ ಪ್ರತಿ ಸಂದರ್ಭದಲ್ಲಿ ನಾವು ಒಳ್ಳೆಯದನ್ನೇ ಅನ್ಕೋತಾ ಇರಬೇಕು. ಇವತ್ತು ಒಳ್ಳೆಯದಾಯಿತು ನನಗೆ, ಇದರಿಂದ ಪಾಠ ಕಲಿತೆ ನನಗೆ, ಧೈರ್ಯ ಕಲಿತೆ ನನಗೆ ಅಂತ ಹೇಳ್ತಾ ಇರಬೇಕು. ಅಂತಹ ವಿಚಾರವನ್ನು ಕೊಡ್ತಕ್ಕಂಥದ್ದು ಇವತ್ತು ಏಕಾದಶಿ, ಗೀತಾ ಜಯಂತಿ. ಈ ನಿನ್ನೆ ಮತ್ತು ಇವತ್ತು ಎರಡು ದಿನವೂ ಗೀತಾ ಜಯಂತಿನೇ ದೇಶದಾದ್ಯಂತ ಮಾಡ್ತಾ ಇದ್ದಾರೆ. ಚಿಕ್ಕ ವಯಸ್ಸಿನ ಹುಡುಗನಾದಾಗಿನಿಂದನೂ ಗಿರಿನಗರದಲ್ಲಿ ಪೂಜ್ಯ ಸ್ವಾಮೀಜಿಗಳ ಆಶ್ರಮ ಇದೆ. ನಮ್ಮ ಮನೆ ಹತ್ತಿರ ಇರುವಂಥ ಆಶ್ರಮದಲ್ಲಿ ಆಗಿಂದ ನಮಗೆ ಹೋಗು ಬರುವಂಥ, ಯಾವುದೇ ಸಂದರ್ಭದಲ್ಲೂ ಸ್ಕೂಲ್ನ ಎಕ್ಸಾಮ್ ಇರಲಿ, ಮನೆಯಲ್ಲಿ ಒಳ್ಳೆಯದಾಗಬೇಕು ಅನ್ನುವಂಥ ಸಂಕಲ್ಪ ಇರಲಿ, ಯಾವಾಗಿದ್ದಾಗಲೂ ಸ್ವಾಮೀಜಿಯರ ನೆನಪನ್ನು ಮಾಡಿ ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ಹೋಗಿ ಒಂದು ಆ ಹನುಮಂತನನ್ನು ನೆನಪಿಸಿಕೊಂಡು ಒಂದು ಕಾಯಿ ಕಟ್ಟಿ ಬಂದರೆ ಕಾರ್ಯ ಸಿದ್ಧ.